ಸಿಎಂ ಅವರನ್ನು ಇವತ್ತು ಭೇಟಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತೆ ಸಂಪುಟ ಸೇರಲು ಕಸರತ್ತನ್ನು ನಡೆಸುತ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ ಮತ್ತೆ ಸಂಪುಟ ಸೇರಲು ರಮೇಶ್ ಜಾರಕಿಹೊಳಿ ಸರ್ಕಸ್ ನಡೆಸ್ತಾ ಇರುವಂತದ್ದು ಬೆಂಗಳೂರಿನ ಆರ್ಟಿ ನಗರದ ಸಿಎಂ ನಿವಾಸದಲ್ಲಿ ರಮೇಶ್ ಜಾರಕಿಹೊಳಿ ಸಿಎಂರನ್ನ ಭೇಟಿಯಾಗಿರುವಂತದ್ದು ಸಿಎಂ ಬೊಮ್ಮಾಯಿಯವರನ್ನ ರಮೇಶ್ ಜಾರಕಿಹೊಳಿ ಇವತ್ತು ಭೇಟಿ ಮಾಡಿದ್ದಾರೆ ಸಂಪುಟ ಮತ್ತೆ ಸಂಪುಟ ಸೇರಲು ರಮೇಶ್ ಜಾರಕಿಹೊಳಿ ಸರ್ಕಸ್ ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಆರ್ಟಿ ನಗರದ ಸಿಎಂ ನಿವಾಸದಲ್ಲಿ ಇವತ್ತು ಭೇಟಿಯಾಗಿ ಸಾಕಷ್ಟು ಚರ್ಚೆಯನ್ನ ನಡೆಸಲಾಗಿದೆ सीएम बोम्मई रमेश जारकिहोली भेटिया हिन्ले साकु चर्चे मत संपुट सेरली के रमेश जारकिहोली कसरत बेंगलूरिन आरटी नगर सीएम निवास रमेश जारकिहोली सीएम बसवराज बोम्मई भेटिया मातुकत हिंदे मत ऐन संपुट सेरली के रमेश जारकिहोली ಸರ್ಕಸ್ ನಡೆಸುತ್ತಾ ಇದ್ದಾರೆ ಅನ್ನೋದು ದೀಗ ರಾಜಕೀಯತಾ ಇರುವಂತದ್ದು ಬೆಂಗಳೂರಿನ ಆರ್ಟಿ ನಗರದ ಸಿಎಂ ನಿವಾಸದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಗೋವಿಂದ್ ಎಸ್ ಗೋವಿಂದ್ ಇವತ್ತು ಸಿಎಂ ಬೊಮ್ಮಾಯಿ ಅವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿರುವಂತದ್ದು ಅಪ್ಡೇಟ್ಸ್ ಏನಿದೆ ಗಗನ ಪ್ರಮುಖವಾಗಿ ನಾಡಿದ್ದು ಅಂದ್ರೆ 21ನೇ ತಾರೀಕು ದೆಹಲಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತೆರಳುತ್ತಿದ್ರೆ ಬಹುತೇಕವಾಗಿ ಸಚಿವ ಸಂಪುಟ ಏನು ವಿಸ್ತರಣೆ ಆಗೋದು ಖಚಿತವಾಗಿದೆ ಅಂತದ್ದು ಯಾಕಂದ್ರೆ ಇನ್ನು ಖಾಲಿ ಇರುವಂತ ನಾಲ್ಕು ಸ್ಥಾನ ತುಂಬುವ ಬಗ್ಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ನಿರ್ದೇಶನ ಕೊಟ್ಟಿದ್ರು ಹಾಗಾಗಿ ಮೌಖಿಕವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗಂತ ಬಸವರಾಜ ಬೊಮ್ಮಾಯಿ ಚರ್ಚೆ ಮಾಡಿದ್ರೆ ಇದಕ್ಕೆ ನಾಲ್ಕು ಸ್ಥಾನ ಖಾಲಿ ಇರೋದ್ರಿಂದ ಸಹಜವಾಗಿ 10ಕ್ಕೂ ಹೆಚ್ಚು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಂಪುಟ ಸೇರಬೇಕು ಅಂತೇಳಿ ಒಂದು ಸರ್ಕಸ್ ನಡೆಸ್ತಾ ಇದ್ದಾರೆ ಆದರೂ ಕೂಡ ಪ್ರಿಂಟ್ ಲೈನಲ್ಲಿ ಇನ್ನು ರಾಸಲೀಲೆ ಪ್ರಕರಣದಲ್ಲಿ ಏನು ಸಚಿವ ಸ್ಥಾನ ಕಳ್ಕೊಂಡಿರುವಂತಹ ಮಾಜಿ ಸಚಿವರಾದಂತ ರಮೇಶ್ ಜಾರಕಿಹೊಳಿಯವರು ಮತ್ತೆ ಬಸವರಾಜ ಬೊಮ್ಮಾಯಿ ಸಂಪುಟ ಸೇರಬೇಕು ಅಂತೇಳಿ ಒಂದು ಪರ್ಜೇರಿ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಈ ಒಂದು ಸೆಕ್ಸ್ ಇಡಿ ಪ್ರಕರಣ ಸಂಬಂಧಪಟ್ಟಂತೆ ಈ ಒಂದು ಕೇಸ್ ಇನ್ನೂ ಇತ್ಯರ್ಥ ಆಗಿಲ್ಲ ಒಂದ್ ಕಡೆ ಎಸ್ಐಟಿ ಕೂಡ ತನಿಖೆ ಮಾಡಿ ಒಂದು ಏನು ಚಾರ್ಜ್ ಶೀಟ್ ಈಗಾಗಲೇ ಕಳಿಸಿದರೆ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಆ ಒಂದು ಸಂತ್ರಸ್ತ ಯುವಕ ಏನಿದ್ರೆ ಇದು ಯಾವುದು ಕೂಡ ರೇಪ್ ಕೇಸ್ ಇಲ್ಲ ಅಂದ್ರೆಲ್ಲೂ ಕೂಡ ಒಪ್ಪಿದ ಮೇಲೆ ಸೆಕ್ಸ್ ಆಗಿರೋದ್ರಿಂದ ಸಹಜವಾಗಿ ಇದು ಯಾವುದು ಕೂಡ ತಪ್ಪಿಲ್ಲ ಹಾಗಾಗಿ ಇನ್ನೊಂದು ಕಡೆ ಹ್ಯಾನಿಕ್ರಾಫ್ಟ್ ಕೇಸ್ ಅಂತ ಹೇಳಿ ಈಗಾಗಲೇ ಬದಲಾವಣೆ ಮಾಡೋದು ಕೂಡ ತೀರ್ಮಾನ ಮಾಡಿರುವಂಥದ್ದು ಹಾಗಾಗಿ ರಮೇಶ್ ಜಾರಕಿಹೊಳಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತೇಳಿ ಈಗಾಗಲೇ ರಿಪೋರ್ಟ್ ಕೂಡ ಸಲ್ಲಿಸಿದ್ದಾರೆ ಆದ್ರೆ ಇನ್ನೊಂದು ಕಡೆ ಇದುವರು ಕೂಡ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯ ಕಾಣುವಲ್ಲಿ ಎಲ್ಲೋ ಒಂದ್ ಕಡೆ ವಿಫಲವಾಗಿದೆ ಯಾಕಂದ್ರೆ ಒಂದ್ ಕಡೆ ಕೋರ್ಟ್ ಅಲ್ಲಿ ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ನಮ್ಮ ಕುಟುಂಬದ ಒಂದು ಪ್ರಶ್ನೆ ಯಾಕಂದ್ರೆ ಇದುವರು ಕೂಡ ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಜಾರಕಿಹೊಳಿ ಅವರ ಒಬ್ಬ ಸದಸ್ಯರು ಉಪ ಸಂಪುಟದಲ್ಲಿ ಇದ್ದೇ ಇರ್ತಾರೆ ಆದ್ರೆ ಇನ್ನು ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಅವರ ತಮ್ಮ ಅಂದ್ರೆ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ಕೇಂದ್ರ ಅಧ್ಯಕ್ಷ ಆಗಿದ್ರು ಕೂಡ ಸಂಪುಟ ಸೇರ್ಬೇಕು ಅನ್ನೋದು ಏನೋ ಈ ಒಂದು ರಮೇಶ್ ಜಾರಕಿಹೊಳಿ ಸಾಕಷ್ಟು ದಿನಗಳಿಂದ ಒತ್ತಡವನ್ನು ಆಗ್ತಾ ಇದೆ ಹಾಗಾಗಿ ಪದೇ ಪದೇ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೇವಂತ ರಮೇಶ್ ಜಾರಕಿಹೊಳಿ ಅವರು ನಾನು ಸಂಪುಟ ಸೇರಲೇಬೇಕು ನೀವು ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಅಂತೇಳಿ ಒಂದು ಒತ್ತಡ ತಂತ್ರವನ್ನು ಅನುಸರಿಸೋದು ಮುಂದಾಗಿ ಬಂತದ್ದು ಇವತ್ತು ಕೂಡ ಆರ್ಟಿ ನಗರದ ಮುಖ್ಯಮಂತ್ರಿ ನಿವಾಸಕ್ಕೆ ಭೇಟಿ ಮಾಡಿ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದರೆ ನೀವು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ನನ್ನ ಹೆಸರನ್ನ ಶಿಫಾರಸು ಮಾಡಿ ನಾನು ಸಂಪುಟ ಸೇರಲೇಬೇಕು ಅಂತೇಳಿ ಒತ್ತಡವನ್ನು ಹಾಕಿರುವಂತದ್ದು ಗಗನ ಓಕೆ ಥ್ಯಾಂಕ್ ಯು ಗೋವಿಂದ್ ತಮಿಳ ಮಾಹಿತಿಗಾಗಿ